हेलो फ्रेंड्स, वेलकम टू किचन स्पेल। इवत्तु नावु एल्लरिगु तुंबाने इष्टवागुवंत डोनेट्स अन्न हेगे माडोदु अंत नोडोण। डोनेट्स माड्लिक्के बेकागुवंत इंग्रीडियंट्स कुकिंग आयिल, मैदा, पौडर माड्कोंडिरुवंत सक्करे, वार्म मिल्क, हालिन पुडि, मोट्टेय हळदि भाग, उप्पु, बेण्णे हागे ईस्ट। हागे नानु इल्लि मेल्टेड चॉकलेट अन्न तगोंडिदीनि। इल्लि नानु ಒಂದು ಕಾಲ್ ಕೆಜಿ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ, ಹಾಗೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, 3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನ ತಗೊಂಡಿದ್ದೀನಿ, 200 ml ಆಗುವಷ್ಟು ಹಾಲನ್ನ ತಗೊಂಡಿದ್ದೀನಿ, ಹಾಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಪುಡಿಯನ್ನ ತಗೊಂಡಿದ್ದೀನಿ। ಈಗ ನಾವು ಡೋನೆಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳೋಣ। ಹಾಗೆ ನಾನು ತಗೊಂಡಿರುವಂತ ವಾರ್ಮ್ ಮಿಲ್ಕ್ ಅನ್ನ ಇದರಲ್ಲಿ ಹಾಕೊಂಡ್ತಾ ಇದೀನಿ, ಇಷ್ಟ ಹಾಕೊಂಡ್ರೆ ಸಾಕು। ಈಗ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನ ಇದಕ್ಕೆ ಆಡ್ ಮಾಡ್ಕೊಂತಾ ಇದೀನಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಈಸ್ಟ್ ಅನ್ನ ಇದಕ್ಕೆ ಆಡ್ ಮಾಡ್ಕೊಂತಾ ಇದೀನಿ। ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಯಾವುದೇ ಕಾರಣಕ್ಕೂ ತಣ್ಣಗಿರುವಂತ ಹಾಲನ್ನ ತಗೊಂಬೇಡಿ, ಈಸ್ಟ್ ಆಕ್ಟಿವೇಟ್ ಆಗೋದಿಲ್ಲ। ಅದಕ್ಕೆ ಸ್ವಲ್ಪ ವಾರ್ಮ್ ಇರುವಂತ ಮಿಲ್ಕ್ ಅನ್ನ ತಗೊಳ್ಳಿ। ಈಗ ನಾನು ಈಸ್ಟ್ ಆಕ್ಟಿವೇಟ್ ಆಗಲಿಕ್ಕೆ ಒಂದು 10 ನಿಮಿಷದ ಕಾಲ ಇದನ್ನ ಹಾಗೆ ಮುಚ್ಚಿಡ್ತಾ ಇದೀನಿ। ಫ್ರೆಂಡ್ಸ್, ಈಗ 10 ನಿಮಿಷ ಆಗಿದೆ, ನೀವು ನೋಡಬಹುದು ಈಸ್ಟ್ ಚೆನ್ನಾಗಿ ಆಕ್ಟಿವೇಟ್ ಆಗಿದೆ। ಈಗ ನಾವು ಡೋನೆಟ್ಸ್ ಗೆ ಬೇಕಾಗುವಂತ ಹಿಟ್ಟನ್ನ ನಾದ್ಕೊಂಡು ರೆಡಿ ಮಾಡ್ಕೊಳ್ಳೋಣ। ಫ್ರೆಂಡ್ಸ್, ಹಿಟ್ಟು ನಾದ್ಕೊಳ್ಳಲಿಕ್ಕೆ ನಾನು ಸ್ವಲ್ಪ ದೊಡ್ಡ ಪಾತ್ರೆಯನ್ನ ತಗೊಂಡಿದ್ದೀನಿ। ಈಗ ಇದನ್ನ ನಾನು ಪೂರ್ತಿಯಾಗಿ ಇದರಲ್ಲಿ ಹಾಕೊಂಡ್ತಾ ಇದೀನಿ। ಈಗ ನಾವು ತಗೊಂಡಿರುವಂತ 1/2 ಕೆಜಿ ಆಗುವಷ್ಟು ಮೈದಾವನ್ನ ಇದರಲ್ಲಿ ಆಡ್ ಮಾಡ್ಕೊಂಡ್ತಾ ಇದೀನಿ। ಈಗ ನಾನು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಪುಡಿಯನ್ನ ಇದಕ್ಕೆ ಆಡ್ ಮಾಡ್ಕೊಂಡ್ತಾ ಇದೀನಿ। ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ, ಹಾಗೆ ನಾವು ತಗೊಂಡಿರುವಂತ ಮೊಟ್ಟೆಯ ಹಳದಿ ಭಾಗವನ್ನ ಇದಕ್ಕೆ ಆಡ್ ಮಾಡ್ಕೊಂತಾ ಇದೀನಿ। ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಳಿ। ಇದನ್ನ ಚೆನ್ನಾಗಿ ನಾದ್ಕೊಳ್ಳಿ, ಇಷ್ಟು ರೆಡಿ ಆದ್ರೆ ಸಾಕು। ಇಲ್ಲಿ ನಾನು ಒಂದು 2 ಸ್ಪೂನ್ ಅಷ್ಟು ಬೆಣ್ಣೆಯನ್ನ ತಗೊಂಡಿದ್ದೀನಿ, ಇದನ್ನ ನಾನು ಇದಕ್ಕೆ ಆಡ್ ಮಾಡ್ಕೊಂತಾ ಇದೀನಿ। ಈಗ ನಾವು ಈ ಹಿಟ್ಟನ್ನ ಬೆಣ್ಣೆ ಜೊತೆಗೆ ಚೆನ್ನಾಗಿ ಕಲಸ್ಕೊಬೇಕಾಗುತ್ತೆ। ನಾವು ಹಿಟ್ಟನ್ನ ನಾದ್ಕೊಬೇಕಾದ್ರೆ ಸ್ವಲ್ಪ ಪಂಚ್ ಮಾಡ್ಕೊಂತ ಹಿಟ್ಟನ್ನ ನಾದ್ಕೊಂಡ್ರೆ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ। ಹೀಗೆ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಳಿ। ಹೀಗೆ ನಾದ್ಕೊಂಡಾಗ ಸ್ವಲ್ಪ ಹಿಟ್ಟು ಸ್ವಲ್ಪ ಮೆದು ಇದೆ ಅಂತ ಅನ್ಸಿದ್ರೆ ನಿಮಗೆ ಇನ್ನೊಂದು 1 ರಿಂದ 1-2 ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಆಡ್ ಮಾಡ್ಕೊಳ್ಳಿ। ನಾನು ಇಲ್ಲಿ 1 ಸ್ಪೂನ್ ಅಷ್ಟೇ ಆಡ್ ಮಾಡ್ಕೊಂತಾ ಇದೀನಿ। ಮಾಡ್ಕೊಂಡು ಚೆನ್ನಾಗಿ ಇನ್ನೊಂದ್ಸಲ ಕಲಸ್ಕೊಂಬಿಡಿ। ಈ ಹದಕ್ಕೆ ಬರೋ ಗಂಟ ನಾವು ಇದನ್ನ ಚೆನ್ನಾಗಿ ಹೀಗೆ ರೆಡಿ ಮಾಡ್ಕೊಬೇಕಾಗುತ್ತೆ ಹಿಟ್ಟನ್ನ। ಫ್ರೆಂಡ್ಸ್, ಹಿಟ್ಟನ್ನ ಈ ಹದದಲ್ಲಿ ನಾವು ಕಲಸ್ಕೊಂಡ್ರೆ ಸಾಕು, ನೋಡಿ ಈ ಹದದಲ್ಲಿ ಇದ್ರೆ ಸಾಕು ಹಿಟ್ಟು। ಈಗ ನಾನು ಈ ಹಿಟ್ಟನ್ನ ಸಣ್ಣ ಸಣ್ಣ ಬಾಲ್ಸ್ ಆಗಿ ಮಾಡ್ಕೊಂಡು ಇಟ್ಕೊಳ್ತಾ ಇದೀನಿ। ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟ್ ಮಾಡ್ಕೊಳ್ಳಿ। ಈಗ ಹಿಟ್ಟನ್ನ ಇದ್ರ ಮೇಲೆ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಹೀಗೆ ನಾದ್ಕೊಳ್ಳಿ। ಈಗ ಹಿಟ್ಟನ್ನ ಒಂದ್ ಸ್ವಲ್ಪ ಹೀಗ್ ಮಾಡ್ಕೊಂಡು ಹೀಗೆ ಅಗ್ಲ ಮಾಡ್ಕೊಳ್ಳಿ। ಇದನ್ನ ಹೀಗೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ, ನಾ ಹೇಳಿದ್ನಲ್ಲ ಒಂದೇ ಹದದಲ್ಲಿ ಇರ್ಬೇಕು। ಈಗ ನಾನು ಇದ್ರಲ್ಲಿ 8 ಡೋನಟ್ಸ್ ಅನ್ನ ಮಾಡ್ತಾ ಇದೀನಿ, ಅದಕ್ಕೆ ನಾನು 8 ಭಾಗವಾಗಿ ಇದನ್ನ ಕಟ್ ಮಾಡ್ಕೊಂತಾ ಇದೀನಿ। ಇದನ್ನು ಕೂಡ 8 ಭಾಗವಾಗಿ ಮಾಡ್ಕೊಂತಾ ಇದೀನಿ। ಸ್ವಲ್ಪ ನಿಮಗೆ ಸ್ಟಿಕ್ ಆಗುತ್ತೆ ಅಂದ್ರೆ ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟ್ ಮಾಡ್ಕೊಳ್ಳಿ ಅಷ್ಟೇ। ನೋಡಿ, ಹೀಗೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ। ಸೈಡಿಗೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೊಳ್ಳಿ, ಕೈಗೆ ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟ್ ಮಾಡ್ಕೊಂಡು ರೌಂಡ್ ಆಗಿ ಇದನ್ನ ಮಾಡ್ಕೊಂಡು ಬಾಲ್ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ। ಹೀಗೆ ಚೆನ್ನಾಗಿ ರೌಂಡ್ ಆಗಿ ಕೈಯಲ್ಲೇ ಇದನ್ನ ಬಾಲ್ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ। ನೋಡಿ, ಹೀಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ। ಹೀಗೆ ಸೈಡ್ ಅಲ್ಲಿ ಇಡ್ತಾ ಹೋಗಿ। ಹೀಗೆ ನಾನು ಉಳಿದಿರುವ ಹಿಟ್ಟನ್ನ ಇದೇ ರೀತಿ ಬಾಲ್ ಆಗಿ ರೆಡಿ ಮಾಡ್ಕೊಂತಾ ಇದೀನಿ. ಫ್ರೆಂಡ್ಸ್, ನಾನು ಹೀಗೆ ನಾನು ತಗೊಂಡಿರುವಂತ ಹಿಟ್ಟನ್ನ ಸಣ್ಣ ಸಣ್ಣ ಬಾಲ್ಗಳಾಗಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕಾಟನ್ ಬಟ್ಟೆಯನ್ನ ತಗೊಂಡು ಇದಕ್ಕೆ ನಾನು ಹೀಗೆ ಮುಚ್ಚಿ ಒಂದು 10 ನಿಮಿಷದ ಕಾಲ ಇದನ್ನ ಹೀಗೆ ಬಿಡ್ತಾ ಇದೀನಿ. 10 ನಿಮಿಷ ಆಗಿದೆ, ನಾವು ಮಾಡ್ಕೊಂಡಿರುವಂತ ಬಾಲ್ಸ್ ಕೂಡ ಚೆನ್ನಾಗಿ ರೆಡಿ ಆಗಿದೆ. ಹೀಗೆ ಇದು ರೆಡಿ ಆಗ್ಬೇಕು. ನೋಡಿ, ಹೀಗ್ ಮಾಡಿದ್ರೆ
ಒಂದು ಚೆನ್ನಾಗಿ ಸ್ಪಾಂಜ್ ರೀತಿಯಲ್ಲಿ ಆಗಿರಬೇಕು. ಈಗ ಇದು ಚೆನ್ನಾಗಿ ರೆಡಿ ಆಗಿದೆ. ಈಗ ನಾವು ಡೋನಟ್ಸ್ ಅನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಒಂದು ಬೌಲ್ ಅನ್ನು ಹೀಗೆ ತಗೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೊಳ್ಳಿ, ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ಈಗ ಇಟ್ಕೊಂಡು ಇದನ್ನು ಸ್ವಲ್ಪನೇ ಸ್ವಲ್ಪ ಹೀಗೆ ರೋಲ್ ಮಾಡ್ಕೊಳ್ಳಿ, ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪನೇ ಸ್ವಲ್ಪ ಇದನ್ನು ಹೀಗೆ ಲಟ್ಟಿಸ್ಕೊಳ್ಳಿ, ಇಷ್ಟಾದರೆ ಸಾಕು. ಈಗ ನಾನೊಂದು ಕಾರ್ಕನ್ನು ತಗೊಂಡಿದ್ದೀನಿ. ಇದನ್ನು ತಗೊಂಡು ಮಧ್ಯದಲ್ಲಿ ಹೀಗೆ ಇದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳಿ ಎಲ್ಲವನ್ನು ಕೂಡ. ಹೀಗೆ ನಾನು ಉಳಿದಿರುವಂತಹ ಬಾಲ್ಸ್ ಅನ್ನು ಕೂಡ ಇದೇ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಹೀಗೆ ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನ 10 ನಿಮಿಷದ ಕಾಲ ಮುಚ್ಚಿಡ್ತಾ ಇದ್ದೀನಿ. 10 ನಿಮಿಷ ಆಗಿದೆ. ನೋಡಿ, ಇದು ಚೆನ್ನಾಗಿ ರೆಡಿ ಆಗಿದೆ. ಈಗ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಡೋನಟ್ಸ್ ಅನ್ನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾನು ಒಂದನ್ನು ತಗೊಂಡು ಹೀಗೆ ಬಿಡ್ತಾ ಇದ್ದೀನಿ. ಒಂದ್ ಸೈಡು ಇದು ಚೆನ್ನಾಗಿ ಫ್ರೈ ಆಗ್ಬೇಕು, ಗೋಲ್ಡನ್ ಬ್ರೌನ್ ಬರಬೇಕು, ಅಷ್ಟು ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಟರ್ನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇನ್ನೊಂದ್ ಸೈಡು ಚೆನ್ನಾಗಿ ಫ್ರೈ ಆಗ್ಲಿ. ನೋಡಿ, ಈ ಬಣ್ಣ ಬರಬೇಕು ಡೋನಟ್ಸ್ ಗೆ, ಅಷ್ಟು ತನಕ ನಾವು ಇದನ್ನ ಫ್ರೈ ಮಾಡ್ಕೊಬೇಕಾಗತ್ತೆ. ಈಗ ಒಂದ್ ಸೈಡು ಚೆನ್ನಾಗಿ ಫ್ರೈ ಆಗಿದೆ, ಇನ್ನೊಂದ್ ಸೈಡ್ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವು ಅದನ್ನ ಪ್ಲೇಟ್ಗೆ ಹಾಕೊಂಡ್ಬಹುದು. ನೋಡಿ, ಇನ್ನೊಂದ್ ಸೈಡ್ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ನಾನು ಇದನ್ನ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಡೋನಟ್ ಫ್ರೈ ರೆಡಿ ಆಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಹೀಗ್ ಬರ್ಬೇಕು. ಈಗ ನಾನು ಇದನ್ನ ಶುಗರ್ ಪೌಡರ್ ಅಲ್ಲಿ ಹಾಗೆ ಚಾಕ್ಲೇಟ್ ಸಿರಪ್ ಅಲ್ಲಿ ಹೇಗೆ ಡಿಪ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಶುಗರ್ ಪೌಡರ್ ಅಲ್ಲಿ ಹೇಗೆ ಡಿಪ್ ಮಾಡ, ಒಂದ್ ಹೀಗೆ ಶುಗರ್ ಪೌಡರ್ ಅನ್ನ ತಗೊಂಡು ಹೀಗೆ ಸ್ವಲ್ಪ ಇದನ್ನ ನಿಧಾನಕ್ಕೆ ಎಲ್ಲ ಕಡೆ ಡಸ್ಟ್ ಆಗೋಂಗೆ ಮಾಡ್ಕೊಳ್ಳಿ. ನೋಡಿ, ಹೀಗ್ ಮಾಡ್ಕೋಬೇಕಾಗತ್ತೆ. ಇದನ್ನ ಸೈಡ್ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಚಾಕ್ಲೇಟ್ ಸಿರಪ್ ಅಲ್ಲಿ ಡಿಪ್ ಮಾಡಿ ತೋರಿಸ್ತಾ ಇದ್ದೀನಿ. ಹೀಗೆ ತಗೊಂಡು ಹೀಗೆ ಇಟ್ಕೊಳ್ಳಿ. ನಿಧಾನಕ್ಕೆ ಇದನ್ನ ಚೆನ್ನಾಗಿ ಹೀಗೆ ಡಿಪ್ ಮಾಡ್ಕೊಳ್ಳಿ. ಈಗ ಹೀಗೆ ನಿಧಾನಕ್ಕೆ ಇದನ್ನ ತೆಗೆದು ಇದೆಲ್ಲ ಪೂರ್ತಿಯಾಗಿ ಬಿಡಬೇಕು, ಅಷ್ಟ ತನಕ ಸ್ವಲ್ಪ ವೇಟ್ ಮಾಡಿ. ನೋಡಿ ಫ್ರೆಂಡ್ಸ್, ಚಾಕ್ಲೇಟ್ ಡೋನಟ್ಸ್ ಕೂಡ ರೆಡಿ ಆಗಿದೆ. ಈಗ ನಾನು ಇದನ್ನ ಸೈಡ್ ಅಲ್ಲಿ ಇಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಟೇಸ್ಟಿ ಡಿಲಿಷಿಯಸ್ ಆಗಿರುವಂತಹ ಡೋನಟ್ಸ್ ರೆಡಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೂ ಕೂಡ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಇದು ಈಸಿಯಾಗಿ ಸುಲಭವಾಗಿ ಮನೆಯಲ್ಲಿ ಇದನ್ನ ರೆಡಿ ಮಾಡ್ಕೊಬಹುದು. ಪ್ಲೀಸ್ ಲೈಕ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಲೇಟೆಸ್ಟ್ ವಿಡಿಯೋಸ್ ಫ್ರಮ್ ಕಿಚನ್ ಸ್ಮೆಲ್. ಮತ್ತೊಂದು ಹೊಸ ರುಚಿಯೊಂದಿಗೆ ಸಿಗ್ತೀನಿ. ಟಿಲ್ ದೇ, ಸ್ಟೇ ಸೇಫ್, ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು.